फ्रेंड्स वेलकम बैक टू मई चानल फ्रेंड्स नहीं नोड़ता कविता विलेज लाइफ कन्ड यूट्यूब चानल फ्रेंड्स इवतु शुक्रवार ब्लॉग स्टार्टी बेगे पूजे आदू स्वल स्वल्प शेर माती नोड़क बनी फ्रेंड्स इवती रेसीपी कूड़ा शेर माती बेगे ईने आयुत नोड़क बनी इवती स्पेशल ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಾಲ್ ಏನೆಲ್ಲ ಸೇಲ್ ಮಾಡ್ತೀವಿ ಅಂಗಡಿಯಲ್ಲಿ ಅಂದ್ರೆ ಕಿರಾಣಿ ಅಷ್ಟೇನೆ ಕಿರಾಣಿಯಲ್ಲಿ ಕೆಲವೊಂದು ಐಟಮ್ಸ್ ಗಳಿವೆ ಅದರಲ್ಲೂ ಕೂಡ ಒಂದು 100 ರಿಂದ 150 ಐಟಮ್ಸ್ ಗಳಿವೆ ಅದು ಯಾವುದು ಅದೆಲ್ಲನೂ ನಿಮಗೆ ಖಂಡಿತ ಶೇರ್ ಮಾಡ್ತೀನಿ ಅದರಲ್ಲಿ ಯಾವ ಐಟಮ್ಸ್ ಗಳು ಯಾವ ರೀತಿ ಇರುತ್ತೆ ನಾವು ಕೆಲವೊಂದು ಟಿಪ್ಸ್ ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೂ ಕೂಡ ಯೂಸ್ ಆಗುತ್ತೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿ ತಿಳಿಸಿದ್ರು ಅವರಿಗೋಸ್ಕರ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಏನೆಲ್ಲ ಸೇಲ್ ಮಾಡ್ತೀವಿ ಅಂತ ಹೇಳಿ ಡೀಟೇಲ್ ಆಗಿ ತಿಳಿಸ್ತೀನಿ ನೋಡ್ಕೊಂಡು ಬನ್ನಿ ಮತ್ತೆ ಸಿಗೋಣ ಸೋ ಫ್ರೆಂಡ್ಸ್ ಇವಾಗ ಟೈಮ್ 8 ಗಂಟೆ ಆಗ್ತಾ ಇದೆ ಇವಾಗ ನಾನು ಶುಕ್ರವಾರದ ಪೂಜೆ ಎಲ್ಲ ಮುಗಿಸಿದೀನಿ ಇವಾಗ ಇನ್ನೇನು ಪ್ರಜ್ವಲ್ ಗೆ ಚಿತ್ರಾನ್ನ ರೆಸಿಪಿನ ಮಾಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಇವಾಗ ಪ್ರಜ್ವಲ್ ಸ್ಕೂಲ್ ಗೆ ಕಳಿಸೋದಕ್ಕೆ ಪ್ರಜ್ವಲ್ ಪಪ್ಪ ಹೋಗ್ತಾರೆ ಅಂಗಡಿ ಹಾಗೂ ಮನೆಯಲ್ಲಿ ಪೂಜೆ ಆಗಿದೆ ಅಂಗಡಿ ನೋಡ್ಕೊಂಡಿರೋದು ಮತ್ತೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಆದಷ್ಟು ನಾವು ಎಲ್ಲ ಮಾಲನ್ನ ಸೇಲ್ ಮಾಡ್ತೀವಿ ಆಲ್ ಇನ್ 1 ಅಂತಲೇ ಹೇಳಬಹುದು ಕಿರಾಣಿ ಐಟಮ್ಸ್ ಗಳು ಏನಿದೆ ಎಲ್ಲಾನು ಶೇರ್ ಮಾಡ್ತೀವಿ ಆದಷ್ಟು ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಇದನ್ನ ಮಿಸ್ ಆದರೂ ನೀವು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಅದರಲ್ಲೂ ಕೂಡ ಒಂದೊಂದು ಪಾರ್ಟ್ ಇದೆ ನೀವು ಅದರ ಬಗ್ಗೆನೂ ಕಾಮೆಂಟ್ ಅಲ್ಲಿ ಕೇಳಬಹುದು ಬೆಳಗಿನ ರೆಸಿಪಿ ನಾನು ಪೂರಿ ಮತ್ತೆ ಆಲೂಗಡ್ಡೆ ಪಲ್ಯನ ಮಾಡಿದಿನಿ ಹಾಗೆ ಮಧ್ಯಾಹ್ನಕ್ಕೆ ಅಶಿಕಾರ ಮತ್ತೆ ಚಿತ್ರಾನ್ನ ರೆಸಿಪಿನ ಮಾಡಿದಿನಿ ಈಗ ಇದಕ್ಕೆ ಅಶಿಕಾರ ಮಾಡೋದು ತುಂಬಾನೇ ಸುಲಭ ಸ್ವಲ್ಪ ಮೆಣಸಿನಕಾಯಿ ಈರುಳ್ಳಿ ಟೊಮ್ಯಾಟೋ ಹಾಗೂ ಸ್ವಲ್ಪ ಶೇಂಗಾನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಬೇಕು ಅದೆಲ್ಲಾನು ನೀಟಾಗಿ ಎಣ್ಣೆಲೇನೇ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಕರಿಬೇವು ಮತ್ತೆ ಸ್ವಲ್ಪ ಉಪ್ಪು ಹಾಗೂ ಬೆಲ್ಲ ಅಥವಾ ಸಕ್ಕರೆನ ಹಾಕಿ ಒಂದು 5 ನಿಮಿಷ ಹಬೆಯಲ್ಲೇನೇ ಸ್ಟೌನ ಆಫ್ ಮಾಡಿಬಿಟ್ಟು ಬಿಡಬೇಕು ಚೆನ್ನಾಗಿ ಅದೆಲ್ಲಾನು ನೀರೆಲ್ಲ ಬಿಟ್ಕೊಳ್ಳುತ್ತೆ ಸಕ್ಕರೆ ಮತ್ತೆ ಉಪ್ಪು ಅವಾಗ ಅದು ಚೆನ್ನಾಗಾಗುತ್ತೆ ನೀವು ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡ್ರೆ ಒಂದು ವಾರದವರೆಗೂ ನೀವು ಔಟ್ ಸೈಡ್ ಇಟ್ಟು ತೊಗೊಳ್ಬೋದು ಮತ್ತು ಬೇಕಂದರೆ ನೀವು ಎಕ್ಸ್ಟ್ರಾ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು ನಾನು ಅದಕ್ಕೇನು ಒಗ್ಗರಣೆ ಹಾಕಿಲ್ಲ ಇಲ್ಲಿ ಚಿತ್ರಾನ್ನ ರೆಸಿಪಿನೂ ಕೂಡ ರೆಡಿ ಫ್ರೆಂಡ್ಸ್ ಇವಾಗ ಮಾಲು ಏನೆಲ್ಲ ಇದೆ ಅಂತೇಳಿ ನಿಮಗೆ ತಿಳಿಸ್ತೀನಿ ಕಿರಾಣಿ ಐಟಮ್ಸ್ಗಳಲ್ಲಿ ಬಂದು ಸಕ್ಕರೆ ಬೇಳೆ ಬೆಲ್ಲ ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಮೈದಾ ಸೂಜಿ ಬಾಂಬೆ ರವ ಗುಡ್ಲೈ ಫಾಲ್ ಆಗಿರ್ಬೋದು ಸನ್ಫ್ಲವರ್ ಆಯಿಲ್ ಸನ್ಫ್ಲವರ್ ಆಯಿಲ್ ಅಂದರೆ ಪ್ಯಾಕೆಟ್ಸ್ಗಳಲ್ಲಿನೇ ಮತ್ತು ಪ್ರಿಯ ಗೋಲ್ಡ್ ಅಂತಿದೆ ಮತ್ತು ರುಚಿ ಗೋಲ್ಡ್ ಅಂತಿದೆ ಮತ್ತು ಕುಲ್ಲ ಒಳ್ಳೆಣ್ಣೆ ಇದೆ ಈ ಥರ ಎಲ್ಲನೂ ಸೇಲ್ ಮಾಡ್ತೀವಿ ಅಕ್ಕಿ ಅಕ್ಕಿಯಲ್ಲಿನೇ ಸಾಬ್ದೋನ್ ಅಕ್ಕಿ ಬೇರೆ ಮತ್ತು ಉದ್ದಿನ ಬೇಳೆ ಅಂಥ ಐಟಮ್ಸ್ಗಳೆಲ್ಲ ಇದೆ ಮತ್ತು ಅಕ್ಕಿಯಲ್ಲಿನೇ ಅದು ಬಾಸುಮತಿ ಅಕ್ಕಿ ಅದನ್ನು ಸೇಲ್ ಮಾಡ್ತೀವಿ ಕಡಲೆಬೇಳೆ ಹಪ್ಪಳ ಮತ್ತು ಅರಿಶಿಣ ಉಪ್ಪು ಖಾರ ಎಲ್ಲ ಪೇಸ್ಟು ಎಲ್ಲನೂ ಬರುತ್ತೆ ಜ್ಯೂಸ್ ಐಟಮ್ಸ್ ತೊಗೊಂಡ್ರೆ ಮ್ಯಾಂಗೋ ಸ್ಟ್ರಿಂಗ್ ಲೆಮನ್ ಸಾಫ್ಟ್ ಡ್ರಿಂಕ್ಸ್ ಏನೆಲ್ಲ ಇದೆ ಅಲ್ವಾ ಬಾದಾಮಿ ಜ್ಯೂಸ್ ಆಗಿರ್ಬೋದು ರಸ್ನ ಪ್ಯಾಕೆಟ್ಸ್ ಕರ್ಡ್ ವಾಟರ್ ಮತ್ತು ಮಿಲ್ಕ್ ಎಲ್ಲನೂ ಮಾರ್ತೀವಿ ಮತ್ತು ಎಲೆಕ್ಟ್ರಿಕಲ್ ಸಾಮಾನುಗಳಿರ್ತಾವಲ್ವಾ ಕರೆಂಟಿಗೆ ಸಂಬಂಧಪಟ್ಟವಾಗಿರುವ ವೈರು ಓಡರ್ ಸ್ವಿಚ್ಚು ಬಟನ್ಸು ಏನಾದರೂ ಎಮರ್ಜೆನ್ಸಿ ಯಾವೆಲ್ಲ ಹಳ್ಳಿಗಳಲ್ಲಿ ಸೇಲ್ ಆಗುತ್ತೆ ಆ ಬಲ್ಬ್ಸ್ಗಳು ಮತ್ತು ಗ್ಯಾರಂಟಿ ಬಲ್ಬ್ಗಳು ಆಗಿರ್ಬೋದು ಜೀರೋ ಬಲ್ಬ್ ಎಲ್ಲನೂ ಸೇಲ್ ಮಾಡ್ತೀವಿ ಮತ್ತು ಸಣ್ಣ ಸಣ್ಣ ಬೇಬಿ ಐಟಮ್ಸ್ಗಳಾಗಿರ್ಬೋದು ಸಾಬೂನುಗಳಲ್ಲಿ ಎಲ್ಲ ಸಾಬೂನುಗಳಿದೆ ಮೈಸೂರು ಸ್ಯಾಂಡಲ್ ಮತ್ತು ಪಿಯರ್ಸ್ ಮೆಡಿಮಿಕ್ಸ್ ಲೈಕ್ ಎಲ್ಲನೂ ಇದೆ ಮತ್ತು ಏನಾದರೂ ನೀವು ಮಾರಾಟ ಮಾಡ್ಬೋದು ಪೌಡರ್ಸ್ಗಳಲ್ಲಿ ಕಾಸ್ಮೆಟಿಕ್ ಐಟಮ್ಸ್ಗಳು ಎಷ್ಟಿದೆ ನಾವು ಪೌಂಡ್ಸ್ ಅದೊಂದೇ ಸೇಲ್ ಆಗುತ್ತೆ ಇಲ್ಲಿ ಪೌಡರ್ ಬಂದು ಸಂತೂರ್ ಪೌಡರ್ ಮತ್ತು ಅದು ಹಾಗಾಗಿ ಜೆಟ್ ಪೌಡರ್ ಅದು ಏನೂ ತರೋದಿಲ್ಲ ಜಾಸ್ತಿ ಯಾವುದು ಸೇಲ್ ಆಗುತ್ತೆ ಅದನ್ನು ಮಾತ್ರ ತರ್ತೀವಿ ಮತ್ತು ನೆಕ್ಸ್ಟ್ ಬಂದು ರೊಟ್ಟಿ ಮತ್ತು ಅದನ್ನು ಮಾರಾಟ ಮಾಡ್ತೀವಿ ನೀವು ಸೇಲ್ ಆಗುತ್ತೋ ಇಲ್ಲೋ ಅಂತೇಳಿ ನೋಡಬೇಡಿ ಫಸ್ಟ್ ನಾವು ಒಂದು 100 ರೊಟ್ಟಿ ಇಟ್ಟಿರೋದು ಆ ನಂತರ ನಾವು ಮಂತ್ಲಿ ಇವಾಗ 2 ಟೈಮ್ 500 ರೊಟ್ಟಿನ ಸೇಲ್ ಮಾಡ್ತೀವಿ ಅಂದರೆ ನಮಗೆ ಯಾವಾಗ ಖಾಲಿ ಆಗುತ್ತೋ ಅವಾಗ ಹೇಳ್ತೀವಿ ಅವರು ತೊಗೊಂಬರ್ತಾರೆ ಆ ಥರ ಅದರಲ್ಲಿ ಬಿಸ್ಕಿಟ್ಸ್ ಐಟಮ್ಸ್ಗಳು ಬರುತ್ತೆ ಪಾರ್ಲಿ ಗೋಲ್ಡು ಹ್ಯಾಪಿ ನಾನಾ ಥರದ ಐಟಮ್ಸ್ಗಳಿದೆ ನಾವು 2020 ಮತ್ತು ಗುಡ್ ಡೇ ಸನ್ಫೀಸ್ಟ್ ಆಗಿರ್ಬೋದು ಪತಂಜಲಿ ಆಗಿರ್ಬೋದು ಉಪ್ಪಿನ ಬಿಸ್ಕಿಟ್ ಎಲ್ಲ ಐಟಮ್ಸ್ಗಳನ್ನು ಮಾರ್ಬೋದು ಬಿಸ್ಕಿಟ್ ಐಟಮ್ಸ್ಗಳಲ್ಲಿ ಮತ್ತು ನೆಕ್ಸ್ಟ್ ಬಂದು ಹುಲ್ಲು ಹತ್ರನೇ ಇರೋದ್ರಿಂದ ಬುಕ್ಸ್ ಐಟಮ್ಸ್ಗಳು ಪೆನ್ನು ಅಂಕ್ಲಿಪು ಮತ್ತು ಸ್ಕೆಚಸ್ಸು ಮಾರ್ಕರ್ ಪೆನ್ನು ವೈಟ್ನರು ರಬ್ಬರು ಪೆನ್ಸಿಲು ಎಲ್ಲನೂ ಸ್ಕೂಲ್ ಐಟಮ್ಸು ಏನೆಲ್ಲ ಇದ್ದಾವೋ ಅವೆಲ್ಲನೂ ಮಾರ್ತೀವಿ
ಮತ್ತು ನೆಕ್ಸ್ಟ್ ಬಂದು ಆಯುರ್ವೇದಿಕ್ ಸಾಮಾನುಗಳನ್ನು ಮಾರ್ತೀವಿ, ಬಾಣಂತಿ ಹೆಚ್ಚ ಅದು ಈ ಕುಂಕುಮ ವಿಭೂತಿ ಉಡದಾರ ಮತ್ತು ಚಿಕ್ಕ ಮಕ್ಕಳು ಹುಟ್ಟಿದ ಬೇಬಿಗೆಲ್ಲ ಹಾಕ್ತಾರಲ್ವ ಅಲ್ಲದ ಪಟ್ಟಿ ಮತ್ತು ತಾಳಿದಾರ ಲಿಂಗದ ಕೈ ದಾರ ಎಲ್ಲನೂ ಮಾರ್ತೀವಿ. ಮತ್ತು ಅದು ಸ್ಟಿಕ್ಕರ್ಸು ಇಲ್ಲಿ ಹಾಸ್ಟೆಲ್ ಇದೆ ಗರ್ಲ್ಸ್ ಹಾಸ್ಟೆಲ್ ಸ್ಟಿಕ್ಕರ್ಸು ಕಿವಿ ಓಲೆಗಳು ರಬ್ಬರು ಜಡಿಗುಂಡು ಬಾಚಣಿಕೆ ಎಲ್ಲನೂ ಇದೆ. ಅವರು ಏನೆಲ್ಲ ಕೇಳ್ತಾರೆ ಅದೆಲ್ಲನೂ ತಂದಿಟ್ಟಿದ್ದೀವಿ. ಮತ್ತು ಜೆರಾಕ್ಸ್ ಮಾಡೋದರಿಂದ ದೃಢೀಕರಣ ಪತ್ರ ಆಗಿರ್ಬೋದು, ಮತ್ತು ಯಾವನ ಎಮರ್ಜೆನ್ಸಿ ಫೋಟೋಸು, ಮತ್ತು ಇಲ್ಲಂದರೆ ಜೆರಾಕ್ಸ್ ವೈಟ್ ಶೀಟ್ಗಳನ್ನು ತೊಗೊಂಡೋಗ್ತಿರ್ತಾರೆ ಮಕ್ಕಳು, ಅದನ್ನು ಕೂಡ ಇಟ್ಟಿದ್ದೀವಿ. ಮತ್ತು ಹೇರ್ ಡೈಯರ್ ಕೂಡ ಇದೆ ಫ್ರೆಂಡ್ಸ್, ಅದು ತಲೆಗೆ ಹಾಕೊಳ್ಳೋ ಮೆಹಂದಿ, ಕರಿ ಮೆಹಂದಿ, ಕೆಂಪು ಮೆಹಂದಿ, ಕೋನು ಎಲ್ಲ ಐಟಮ್ಸ್ಗಳಿದೆ. ಆ ರೀತಿ ಒಂದೊಂದನ್ನು ಹೇಳ್ಕೊತ ಹೋದರೆ ಒಂದು 200 ಐಟಮ್ಸ್ ಇದೆ, ನಿಮಗೆ ವೀಡಿಯೋ ಫುಲ್ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಬರೆದು ತೋರಿಸ್ತಾ ಇದ್ದೀನಿ. ಮತ್ತು ಪ್ಲಾಸ್ಟಿಕ್ ಐಟಮ್ಸ್ಗಳು, ಪತ್ರೊಡೆ, ಗ್ಲಾಸ್, ಟೀ ಕಪ್ಸು, ಮತ್ತು ಸಣ್ಣ ನಾಷ್ಟದ ಕಪ್ಪು, ಬರ್ತ್ಡೇ ಪ್ಲೇಟ್ ಬೇರೆ, ಸ್ಪಂಜ್ಗಳು, ಮತ್ತು ಬ್ರಷ್ಗಳು ಎಲ್ಲನೂ ಇದೆ. ಮತ್ತು ಮಂಡಳು, ಕುಲ್ಲ ಮಂಡಳು ಕೂಡ ಇದೆ. ಮತ್ತು ಸಣ್ಣ ಸಣ್ಣ ಚೀಲಗಳನ್ನು ಇದೆ, ಅದನ್ನು ಕೂಡ ನಾವು ಸೀದಾ ಬಟ್ಟೆಗೆ ಹೋಗ್ತೀವಿ, ಅಲ್ಲಿಗೆ ಹೋಗಿ ಒಂದು 50 ಚೀಲಗಳನ್ನು ಹಾಕ್ಕೊಂಡು ಬರ್ತೀವಿ. ಮತ್ತು ನೈಸ್ ಬಾರಿಗೆ, ಕಡ್ಡಿ ಬಾರಿಗೆ ಇದೆಲ್ಲನೂ ಮಾರ್ತೀವಿ. ಪೆಟ್ರೋಲ್ ಕೂಡ ಮಾರ್ತೀವಿ. ಮತ್ತು ವೆಜಿಟೇಬಲ್ಸ್ ಕೂಡ ಎರಡು ಫ್ರಿಜ್ ಚಳಿಗಾಲದಲ್ಲೆಲ್ಲ ಖಾಲಿ ಇರ್ತಾವಲ್ವ, ಆವಾಗ ನಾವು ವೆಜಿಟೇಬಲ್ಸ್ ಕೂಡ ಮಾರ್ಕೆಟಿಗೆ ಹೋಗಿ 15 ಡೇಸ್ಗೆ ಒಂದ್ಸರಿ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಈ ಥರ ಸೇಲ್ ಮಾಡ್ತೀವಿ. ಎಲ್ಲನೂ ಮಾರಾಟ ಮಾಡ್ತೀವಲ್ವ, ಹಾಗಾಗಿ ನಮಗೆ ಸ್ವಲ್ಪ ಉಳ್ಕೊಳ್ಳುತ್ತೆ. ನಮ್ಮ ಅಂಗಡಿ ಅಂತಲ್ಲ, ಎಲ್ಲರೂ ನಾವು ಮಾರೋದಕ್ಕೆ ಟ್ರೈ ಮಾಡಬೇಕು. ಇದೇ ಇಟ್ಟು ಮಾಡ್ತೀವಿ, ಇದನ್ನೇ ತೊಗೊಳ್ಳಿ ಅಂದರೆ ಅವರಿಗೆ ಕಷ್ಟ ಆಗುತ್ತಲ್ವ, ಅವ್ರು ಏನೆಲ್ಲ ಕೇಳ್ತಾರೆ ಅದನ್ನೆಲ್ಲ ಇಡಬೇಕಾಗುತ್ತೆ. ಮತ್ತು ಮಸಾಲ ಐಟಮ್ಸ್ಗಳು, ಸೋಡಾ ಪುಡಿ, ಕೊಬ್ಬರಿ ಪುಡಿ, ಮಸಾಲ, ಅಜಿಬಾನ, ಗೋಡಂಬಿ, ದ್ರಾಕ್ಷಿ, ಶಾವಿಗೆ ಪ್ಯಾಕೆಟು, ದಾಲ್ಡಾ ಪ್ಯಾಕೆಟು ಹೇಳ್ತಾ ಹೋದರೆ ಇಷ್ಟುದ್ದ ಅಲ್ಲ. ಪೇಸ್ಟು, ಡಬ್ಬೆಗಳು, ಬೀಡಿ, ಸಿಗರೇಟ್, ಮತ್ತು ಸಿಗರೇಟ್ಗಳಲ್ಲಿ ಒಂದು 5-6 ಐಟಮ್ಸ್ಗಳಿದೆ. ವಿಮಲ್, ಮಿರಾಜ್, ಮಧು, ಇವೋ ಹೇಳೋದಕ್ಕೆ ಹೋದರೆ ಟೈಮೇ ಸಿಗೋದಿಲ್ಲ. ನಿಮಗೆ ಯಾವುದೆಲ್ಲ ಇಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ತಂದಿಡಿ ಫಸ್ಟ್, ಆ ನಂತರ ಯಾವುದು ಸೇಲ್ ಆಗುತ್ತೆ ಅದಕ್ಕೇ ನೀವು ಜಾಸ್ತಿ ಐಟಮ್ಸ್ಗಳನ್ನು ತಂದು ಸೇಲ್ ಮಾಡೋದು ಬೆಟ್ರು. ಯಾವ್ಯಾವ ಟೈಮಲ್ಲಿ ಏನೆಲ್ಲ ಸೇಲ್ ಆಗುತ್ತೆ, ಹಬ್ಬ ಟೈಮಲ್ಲಿ ಸ್ಪೆಷಲ್ಲಾಗಿ ಸಂಕ್ರಾಂತಿ ಹಬ್ಬಕ್ಕೆ ಏನು ಸೇಲ್ ಆಗುತ್ತೆ, ದೀಪಾವಳಿ ಟೈಮಲ್ಲಿ ಏನು ಸೇಲ್ ಆಗುತ್ತೆ, ಶ್ರಾವಣ ಮಾಸದಲ್ಲಿ ಏನು ಸೇಲ್ ಆಗುತ್ತೆ, ಎಲ್ಲನೂ ನಾನು ಲೀಸ್ಟ್ ಮಾಡ್ಕೊಂಡಿರ್ತೀನಿ. ಆ ಲೀಸ್ಟಿಗೆ ತಕ್ಕಂತೆ ನಾವು ಮಾಲನ್ನು ತೊಗೊಂಡ್ಬರ್ತೀವಿ, ಯಾವ ಟೈಮಲ್ಲಿ ಏನು ಸೇಲ್ ಆಗುತ್ತೆ ಅದನ್ನೇ ಮಾತ್ರ ತೊಗೊಂಡು ಬರ್ತೀವಿ. ಓಕೆನಾ ಫ್ರೆಂಡ್ಸ್, ಇಷ್ಟೇ ಎಲ್ಲ ಒಂದೊಂದೊಂದೊಂದನ್ನು ಹೇಳ್ಕೊತ ಕುಂತರೆ ತುಂಬ ವೀಡಿಯೋ ಲೆಂತಿ ಆಗಿಬಿಡುತ್ತೆ. ಇಷ್ಟರಲ್ಲೇ ನಿಮಗೆ ಐಡಿಯಾ ಬಂದಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಬೇರೆ ಅವರು ಆ ಥರ ಮಾಡ್ತಾಯಿದ್ದಾರೆ, ಇವರು ಈ ಥರ ಮಾಡ್ತಾಯಿದ್ದಾರೆ ಅಂದ್ಕೊಳ್ಳೋದಕ್ಕಿಂತ ನಮ್ಮಲ್ಲಿರ್ತಕ್ಕಂಥ ಬಿಸ್ನೆಸ್ನ ನಾವು ಒಂದೇ ದೋಣಿ ಮೇಲೇ ನಾವು ಕಾಲಿಟ್ಟು ದಡ ಸೇರ್ಬೋದು, ಎರಡು ದೋಣಿ ಮೇಲೆ ಕಾಲಿಟ್ಟು ದಡ ಸೇರೋಕ್ಕೆ ಸಾಧ್ಯವೇ ಇಲ್ಲ. ನಾನೂ ಕೂಡ ಸ್ಟಾರ್ಟಿಂಗಲ್ಲಿ ಇನ್ನೊಂದು ಇದ್ರ ಜೊತೆ ಇನ್ನೊಂದು ಬಿಸ್ನೆಸ್ ಮಾಡೋಣ, ಏನಾದರೂ ಆಗುತ್ತೆ, ಗಿರಣಿ ಮಾಡೋಣ, ಖಾರ ಕುಟ್ಟೋದು ಮಾಡೋಣ, ಈ ಥರ ಏನೇನೋ ಯೋಚನೆ ಬರೋದು. ಮತ್ತು ಇದರಲ್ಲಿನೇ ನಾವು ಫೋನ್ ಕರೆನ್ಸಿ ಕೂಡ ಹಾಕ್ತೀವಿ, ಅದು ನೆನಪು ಹೋಗಿತ್ತು. ಫೋನ್ ಕರೆನ್ಸಿ, ಟಿ ವಿ ಕರೆನ್ಸಿ ಎಲ್ಲನ ಹಾಕ್ತಾಯಿದ್ದೀವಿ. ಮೊಬೈಲ್ಗೆ ಏರ್ಟೆಲ್ ಡೆಮೋ ಬೇರೆ, ಜಿಯೋ ಡೆಮೋ ಬೇರೆ ಇದೆ, ಅದನ್ನು ಕೂಡ ಹಾಕ್ತೀವಿ. ಅದರಲ್ಲಿನೂ ಕೂಡ ಸ್ವಲ್ಪ ಅಮೌಂಟ್ ನಮಗೆ ಸೇವ್ ಆಗುತ್ತೆ. ಎಲ್ಲ ರೀತಿಯಿಂದನೂ ನಾವು ಉಳಿಸೋದಕ್ಕೆ ಟ್ರೈ ಮಾಡಬೇಕು, ಆವಾಗ ಮಾತ್ರ ನಮ್ಮ ಬಿಸ್ನೆಸ್ ಡೆವಲಪ್ ಆಗುತ್ತೆ. ನಾನು ಕೂಡ ಫಸ್ಟಿಗೆ ಅದು ಮಾಡಬೇಕು ಇದು ಮಾಡಬೇಕು ಅಂದ್ಕೊಂಡ್ವಿ, ಹಾಗಾಗಿ ಆ ಥರ ಮಾಡೋದು ಬೇಡ, ನಮ್ಮ ಅಣ್ಣವರು ಸಜೆಷನ್ ಮಾಡಿದ್ದಿದ್ದು, ನಮ್ಮ ಹಸ್ಬೆಂಡ್ ಕೂಡ ಅಷ್ಟೇ, ಒಂದದ್ರಲ್ಲೇ ನಾವು ದಡ ಸೇರೋಣ, ಎರಡೂ ದೋಣಿ ಮೇಲೆ ಕಾಲಿಟ್ಟರೆ ನಾವು ದಡ ಸೇರೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದರಲ್ಲಿನೇ ಇನ್ನೂ ಹೆಚ್ಚು ಮಾಲನ್ನ ತಂದು ಮಾರೋಣ, ಇದ್ದದರಲ್ಲಿ ನಾವು ಇನ್ನೂ ಏನಾದರೂ ಹೊಸದನ್ನು ಹುಡುಕಿ ನಾವು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಮ ಬಿಸ್ನೆಸ್ ಕೂಡ ಡೆವಲಪ್ ಆಗುತ್ತೆ. ಹಾಗೆ ನಾವು ಒಂದೇ ಮಾಲನ್ನು ಅದು ಇಲ್ಲ ಇದು ಇಲ್ಲ ಅಂತ ಇಡಬಾರ್ದು, ಅದು ಇಟ್ಟರೂ ಕೂಡ ಅದಕ್ಕೆ ರೀಸನ್ನ ಕರೆಕ್ಟಾಗಿ ಕೊಟ್ಟರೆ ಕಸ್ಟಮರ್ ಎಲ್ಲಿಗೂ ಹೋಗೋದಿಲ್ಲ, ಇಲ್ಲ ನಾವು ಖಂಡಿತ ನಾಳೆ ತರ್ತೀವಿ ನೀವು ಬರ್ರಿ ಅಂತ ಹೇಳಿದರೆ ಅವರೇನೇ ಬರ್ತಾರೆ. ಮತ್ತು ಹೆಣ್ಮಕ್ಳ ಸ್ಯಾನಿಟ ಇದು ವಿಸ್ಪರ್ ಆಗಿರ್ಬೋದು, ಪ್ಯಾಂಪರ್ಸ್ ಆಗಿರ್ಬೋದು, ಎಲ್ಲನೂ ಇದೆ ನಮ್ಮ ಹತ್ರ. ಹಾಗಾಗಿ ಸ್ವಲ್ಪ ಗಿರಾಕಿ ಜಾಸ್ತಿನೇ, ಇಲ್ಲಿ ಎಲ್ಲನೂ ಸಿಗುತ್ತೆ ಅಂಥೇಳಿ ಬರೋರೇ ಜಾಸ್ತಿ ಇದ್ದಾರೆ. ಓಕೆನಾ ಫ್ರೆಂಡ್ಸ್, ನೋಡಿದ್ರಲ್ಲ ಇಷ್ಟೇ ಇವತ್ತಿನ ವ್ಲಾಗ್, ನಿಮಗೆ ಇಷ್ಟ ಆಯ್ತಂತ ಅಂದ್ಕೊಂಡಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದರು ಏನೆಲ್ಲ ಸೇಲ್ ಮಾಡ್ತೀರಂತೇಳಿ, ಅವರಿಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ನಿಮಗೆ ಏನನ್ನಿಸ್ತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಓಕೆನಾ, ಮತ್ತು ನೆಕ್ಸ್ಟ್ ಹೊಸ ವ್ಲಾಗ್ನೊಂದಿಗೆ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ. Jump! Wow.
ಜಸ್ಟ್ ಮಿಸ್ ಚಂದ ಕೊಟ್ಟು ಅಮ್ಮ ಕಚ್ಚ 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 ತಿಂತದಣ್ಣದು ಅದೇ ಕೈ ತಕೊಂಬರ್ಬೇಕಾತ ಮತ್ತೆ ಜಂಪ್ ಮನೆ ಜಂಪ್ ಏಯ್ ಕೊಡು ಕೊಡಪ್ಪಜಮ್ಮ ಕೊಡಲೆ ನೀನ್ ಮ್ಯಾಕ್ ಹೋಯ್ತಿದ್ದೆ ಬರ್ಲೇ ಇಟ್ಕೋಬೇಕಪ್ಪ ಕೊಡು 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 ಕೊಡೇ ಬೊಂಬೆ ಬಿಟ್ಟೆ ಅಂದ್ರೆ ಸಾಯ್ತದ ಕೂಡಿ ನಂಗೆ ಬಿಡ್ತ ಮುನ್ನ ಇಲ್ಲಿಗ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ, ಅದೇನೆ ನಾನು ತಿಳಿಸ್ತೀನಿ. ಹಾಗೆಯೇ ನಮ್ಮ ಮನೆಯಲ್ಲಿನೇ ಅಂಗಡಿ ಇದೆ ಅಲ್ವಾ, ಅದು ನಿಮಗೆ ಏನಾದರೂ ಇದರಿಂದ ಇನ್ಫಾರ್ಮೇಷನ್ ಬೇಕಾದರೂ ಖಂಡಿತ ಕಮೆಂಟಲ್ಲಿ ತಿಳಿಸಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ? ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.